ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾಡನುಡಿ ಸಾಧಕರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಿತ ಕಾರ್ಯಕ್ರಮ ನಾಡನುಡಿ ಸಾಧಕರು. ಕನ್ನಡದ ಆಸ್ತಿ ಎಂದೇ ಪರಿಗಣಿತರಾದ, ಸಣ್ಣ ಕಥೆಗಳ ಜನಕರೆಂದೇ ಪ್ರಸಿದ್ಧರಾದ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿರುವ ಶ್ರೀನಿವಾಸ ಕಾವ್ಯನಾಮದ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ತಿರುಮಲಮ್ಮ ದಂಪತಿಗಳಿಗೆ 1891 ಜೂನ್ 8 ತಾರೀಕಿನಂದು ಜನಿಸಿದರು. ಮಾಸ್ತಿಯವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಯಳಂದೂರು, ಶಿವಾರಪಟ್ಟಣ, ಮಳವಳ್ಳಿ, ಕೃಷ್ಣರಾಜಪೇಟೆಗಳಲ್ಲೂ, ಪ್ರೌಢ ವಿದ್ಯಾಭ್ಯಾಸವನ್ನು ಮೈಸೂರಿನ ವೆಸ್ಲಿಯನ್ ಹೈಸ್ಕೂಲ್ನಲ್ಲೂ ಪಡೆದರು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಪ್ರಥಮ ದರ್ಜೆಯಲ್ಲಿ FA ಪದವಿ, ಬೆಂಗಳೂರು ಸೆಂಟ್ರಲ್ ಕಾಲೇಜಿನಿಂದ 1912 BA ಪದವಿ ಪಡೆದು 1913 MCS ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರು. BA ಶಿಕ್ಷಣದ ಬಳಿಕ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದರು. 1914 ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಿಂದ ಇಂಗ್ಲಿಷ್ನಲ್ಲಿ MA ಪದವಿ ಪಡೆದರು. ಇಂಗ್ಲಿಷ್ MAನಲ್ಲಿ ಚಿನ್ನದ ಪದಕ ಗಳಿಸಿದ ಮಾಸ್ತಿಯವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿಯೇ 1.5 ಉಪಾಧ್ಯಾಯರಾಗಿದ್ದು ಬೆಂಗಳೂರಿಗೆ ಬಂದು ಸಿವಿಲ್ ಪರೀಕ್ಷೆಗೆ ಕುಳಿತು ಅಲ್ಲಿಯೂ ಪ್ರಥಮರಾಗಿ ತೇರ್ಗಡೆಯಾದರು. ಚಿಕ್ಕನಿಂದಲೂ ನಮ್ಮ ತಾತ, ತಾಯಿ, ತಂದೆ, ನಮ್ಮ ತಂದೆ, ನಮ್ಮ ತಾಯಿ, ಈ 3 ಜನದ ಜೀವನ ಮೇಲ್ಕುಂಟಿ ಆಯಿತು. ಅವ್ರಿಗೇನು ನನ್ನಷ್ಟು ಓದೋದಲ್ಲ, ನನ್ನಷ್ಟು ಜೀವನ ಕಳೆಯೋದಲ್ಲ, ಆದರೆ ಅವರ ಶ್ರದ್ಧೆ ಅಚಲ ಸಂಪೂರ್ಣ. ನಾನು ಪ್ರಯತ್ನ ಮಾಡಿದ್ರೆ ನನಗೆ ಸಾಧ್ಯ ಇಲ್ಲ, ಅಷ್ಟು ಸಹಜವಾಗಿ ಅವರಿಗೆ ದೇವರ ಸ್ವರೂಪ ಪ್ರತ್ಯಕ್ಷವಾಗಿತ್ತು. ವಯಸ್ಸಾದ ನಾನು ಜನರಿಗೆ ನನಗೆ ಪ್ರಶ್ನೆ ಮಾಡಿ, ಹೌದು ಯಾಕೆ ದೇವರು ಯಾಕೆ ಪೂಜೆ ಯಾಕೆ ಸಂಧ್ಯಾಮಣಿ ಯಾಕೆ ವಿಭೂಷಣ ಯಾಕೆ, ನಾನು ಪ್ರಶ್ನೆ ಮಾಡಿಕೊಂಡಿದ್ದೇನೆ. ಅದೆಲ್ಲ ಇದೆಲ್ಲನೂ ಅಸಂಬದ್ಧ ಅಂತ ಅನಿಸ್ಬಿಡ್ತು. ಎಲ್ಲ ಇದು ಮುಖ್ಯವೋ ಅದು ಮುಖ್ಯವೋ, ನೀನು ಪರಮಹಂಸರು ಉಪದೇಶ ಇದು ಸಾರ ಇದೆ ಜೀವನದಲ್ಲಿ, ಅಕ್ಸೆಪ್ಟ್ ಲೈಫ್. ಮಾಸ್ತಿಯವರು 1914 ಮೈಸೂರು ಮಹಾರಾಜರ ಸಂಸ್ಥಾನದ ಆಡಳಿತ ಸೇವೆಯಲ್ಲಿ ಸಹಾಯಕ ಆಯುಕ್ತರಾಗಿ ಹಿರಿಯ ಅಧಿಕಾರಿಯಾಗಿದ್ದರು. ಭಾರತ ಸ್ವತಂತ್ರವಾದ ಬಳಿಕ ಸಾರ್ವಜನಿಕ ಆಡಳಿತ ಸೇವೆಯ ದಕ್ಷ ಅಧಿಕಾರಿಯಾಗಿದ್ದರು. ಬ್ರಿಟಿಷ್ ಆಳ್ವಿಕೆ ಇದ್ದರೂ ಆಡಳಿತವು ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಇರಬೇಕೆಂದು ಪ್ರಯತ್ನಿಸಿದ್ದರು. ಸರ್ಕಾರಿ ಸೇವೆಯಲ್ಲಿದ್ದರೂ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಎಂದು ಜನಪ್ರಿಯತೆ ಗಳಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯನವರ ಕೈ ಕೆಳಗೆ ಕೆಲಸ ಮಾಡಿದ ಮಾಸ್ತಿಯವರು 1927 ಸಬ್ ಡಿವಿಷನ್ ಆಫೀಸರ್, 1930 ಮ್ಯಾಜಿಸ್ಟ್ರೇಟ್ ಮತ್ತು ಕಂಟ್ರೋಲರ್, 1934 ಡೆಪ್ಯೂಟಿ ಕಮಿಷನರ್, 1940 ಎಕ್ಸೈಸ್ ಕಮಿಷನರ್ ಮೊದಲಾದ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ 1943 ಸ್ವ ಇಚ್ಛೆಯಿಂದ ನಿವೃತ್ತರಾದರು. 20 ಶತಮಾನದ ಆರಂಭದ ಕಾಲದಲ್ಲಿ ಕನ್ನಡ ಭಾಷೆಗೆ ಹೇಳಿಕೊಳ್ಳುವಂತಹ ಪ್ರೋತ್ಸಾಹವಿರಲಿಲ್ಲ. ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಸಾಹಿತ್ಯದಲ್ಲಿ ಗಮನಾರ್ಹ ಕೆಲಸವಾಗಬೇಕಿದ್ದ ಕಾಲದಲ್ಲಿ ಮಾಸ್ತಿಯವರು ಸಾಹಿತ್ಯ ರಚನೆಯ ಕೆಲಸವನ್ನು ಕೈಗೊಂಡರು. ಸಾಹಿತ್ಯ ರಚನೆ ಅವರ ಪ್ರವೃತ್ತಿಯಾಗಿ ಬೆಳೆಯಿತು. ಇಂಗ್ಲಿಷ್ ಸಾಹಿತ್ಯ ಅಭ್ಯಾಸ ಮಾಡಿದ್ದರೂ ಕನ್ನಡದಲ್ಲಿ ವಿಫುಲವಾಗಿ ಸಾಹಿತ್ಯ ರಚಿಸಿದರು. ಸಣ್ಣ ಕಥೆಗಳ ರಚನೆ ಮಾಸ್ತಿಯವರು ಪ್ರಧಾನವಾಗಿ ಆರಿಸಿಕೊಂಡ ಸಾಹಿತ್ಯ ಪ್ರಕಾರ. ಶ್ರೀನಿವಾಸ ಎಂಬ ಕಾವ್ಯನಾಮದಲ್ಲಿ ಅವರು 100 ಸಣ್ಣ ಕಥೆಗಳನ್ನು ಬರೆದರು. ಆದ್ದರಿಂದಲೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರನ್ನು ಸಣ್ಣ ಕಥೆಗಳ ಜನಕರೆಂದೇ ಕರೆಯುತ್ತಿದ್ದರು. ಇಂಗ್ಲಿಷ್ ಹಾಗೂ ಇತರ ಭಾರತೀಯ ಭಾಷೆಗಳಿಗೆ ಮಾಸ್ತಿಯವರ ಸಣ್ಣ ಕಥೆಗಳು ಅನುವಾದಗೊಂಡಿವೆ. ಅವರ ಒಂದು ಸಣ್ಣ ಕಥೆಯನ್ನು ರಾಜಾಜಿಯವರು ತಮಿಳಿಗೆ ಅನುವಾದಿಸಿದ್ದರು. ಅವರ ಕೆಲವು ಕಥೆಗಳು ಅಭಿನಯಿಸಲ್ಪಟ್ಟು ದೂರದರ್ಶನದಲ್ಲಿ ಪ್ರಸಾರವಾಗಿವೆ. ಸಣ್ಣ ಕಥೆ, ನೀಳ್ಗತೆ, ಕಾದಂಬರಿ, ಕಾವ್ಯ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ, ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ಅವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಸಾಹಿತ್ಯ ರಚಿಸಿದಂತೆಯೇ ಅವರು ಸಾಹಿತ್ಯ ಪೋಷಕರೂ ಆಗಿದ್ದರು. ಜಿಪಿ ರಾಜರತ್ನಂ, ದರಾಬೇಂದ್ರೆಯಂತಹವರಿಗೆ ಅವರು ಆದರ್ಶರಾಗಿದ್ದರು. 1910 ಮಾಸ್ತಿಯವರು ಬರೆದ ರಂಗನ ಮದುವೆ ಎಂಬ ಸಣ್ಣ ಕಥೆಗಳ ಸಂಗ್ರಹದಿಂದ ಹಿಡಿದು ಅವರು ನಿಧನರಾಗುವುದಕ್ಕೂ ಕೆಲವೇ ತಿಂಗಳ ಹಿಂದೆ ಪ್ರಕಟವಾದ ಮಾತುಗಾರ ರಾಮಣ್ಣ ಎಂಬ ಕೃತಿಯವರೆಗೆ ಅವರು ರಚಿಸಿದ ಕೃತಿಗಳ ಸಂಖ್ಯೆ 125 ಹೆಚ್ಚು. ಇದರಲ್ಲಿ
15 ಕಥಾ ಸಂಕಲನಗಳು, 18 ಕಾವ್ಯಕೃತಿಗಳು, 16 ನಾಟಕಗಳು, 66 ವಿಮರ್ಶಾ ಗ್ರಂಥಗಳು, 2 ಕಾದಂಬರಿಗಳು, ಅನೇಕ ಪ್ರಬಂಧಗಳು, ಧಾರ್ಮಿಕ ಕೃತಿಗಳು, ಅನುವಾದ ಗ್ರಂಥಗಳು, ಅವರೇ ನಡೆಸುತ್ತಿದ್ದ ಜೀವನ ಎಂಬ ಪತ್ರಿಕೆಯಲ್ಲಿ ಬರೆದ ಸಂಪಾದಕೀಯ ಲೇಖನಗಳೂ ಸೇರಿವೆ. ಕಥೆ ಹೇಳುವುದರಲ್ಲಿ ಮಾಸ್ತಿ ಎತ್ತಿದ ಕೈ. ಅವರು ಕಥೆಗಳನ್ನು ಓದುತ್ತಿದ್ದರೆ ಅವು ಕಣ್ಣಿಗೆ ಕಟ್ಟಿದ್ದಂತಿರುತ್ತಿದ್ದವು. ಸುಬ್ಬಣ್ಣ ಅವರ ಒಂದು ಖ್ಯಾತ ನೀಳ್ಗತೆ. ಅಪಾರ ಮಾನವೀಯ ಅಂತಃಕರಣವನ್ನು ಕಥೆಯಲ್ಲಿ ನಿರೂಪಿಸಿದ ಅವರು ಕಥೆಗಳ ರಚನೆಗೆ ಬಳಸಿದ ತಂತ್ರ ಅಪರೂಪದ್ದಾಗಿದೆ. ಮಾಸ್ತಿಯವರು ಕಥೆಗಳನ್ನು ಬರೆದಂತೆಯೇ ಕಾದಂಬರಿ, ಕವಿತೆ, ಪ್ರಬಂಧಗಳನ್ನೂ ಬರೆದರು, ನಾಟಕಗಳನ್ನೂ ರಚಿಸಿದರು. ಅವರ ಎಲ್ಲಾ ಕೃತಿಗಳಲ್ಲೂ ಕುಶಲತೆ, ಸೌಮ್ಯತೆ, ಜೀವನ ದರ್ಶನಗಳನ್ನು ಸ್ಪಷ್ಟವಾಗಿ ಕಾಣಬಹುದು. ಭಾರತ ತೀರ್ಥ, ಆದಿಕವಿ ವಾಲ್ಮೀಕಿ, ಇವು ಭಾರತ ರಾಮಾಯಣಗಳನ್ನು ಕುರಿತು ಮಾಸ್ತಿಯವರು ಬರೆದಿರುವ ಗ್ರಂಥಗಳಾದರೆ ಶ್ರೀರಾಮ ಪಟ್ಟಾಭಿಷೇಕ ಅವರ ಒಂದು ಖಂಡಕಾವ್ಯ. ಮಾಸ್ತಿಯವರು ರವೀಂದ್ರನಾಥ ಠಾಕೂರ್, ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಗಳನ್ನು, ಪುರಂದರದಾಸ, ಕನಕದಾಸ, ಅನಾರ್ಕಲಿ, ತಿರುಪಾಣಿ, ಶಿವಾಜಿ ಮೊದಲಾದ ನಾಟಕಗಳನ್ನು ರಚಿಸಿದ್ದರಲ್ಲದೆ ಶೇಕ್ಸ್ಪಿಯರ್ನ ನಾಟಕಗಳ ಅನುವಾದಗಳನ್ನೂ ಮಾಡಿದ್ದಾರೆ. ಕೊಡಗಿನ ಕೊನೆಯ ರಾಜ ಚಿಕ್ಕವೀರ ರಾಜೇಂದ್ರನನ್ನು ಕುರಿತಾದ ಚಿಕ್ಕವೀರ ರಾಜೇಂದ್ರ ಮತ್ತು ಚನ್ನಬಸವ ನಾಯಕ ಮಾಸ್ತಿಯವರು ಬರೆದ 2 ಕಾದಂಬರಿಗಳಾಗಿವೆ. ಭಾವ ಎಂಬುದು ಮಾಸ್ತಿಯವರ ಆತ್ಮಕಥೆ ಇರುವ 3 ಸಂಪುಟಗಳ ಗ್ರಂಥವಾಗಿದೆ. 1983 ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಾಗಿ ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡ ಮಾಸ್ತಿಯವರು ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು. ಮಾಸ್ತಿಯವರು ಶೇಷಮ್ಮ, ಸುಬ್ಬಣ್ಣ ಮುಂತಾದ ನೀಳ್ಗತೆಗಳನ್ನು, ಗೌಡರಮಲ್ಲಿ, ರಾಮನವಮಿ, ಮೂಕನ ಮಕ್ಕಳು, ಸುನೀತಾ, ಭಿನ್ನಹ, ತಾವರೆ, ಮಲಾರ, ಚೆಲುವು, ಸಂಕ್ರಾಂತಿ, ಮಾನವ ಇತ್ಯಾದಿ ಕಾವ್ಯ ಪ್ರಕಾರಗಳನ್ನು, ತಾಳಿಕೋಟೆ, ಯಶೋಧರ, ಸಾವಿತ್ರಿ, ಶಾಂತ, ಉಷಾ, ಕಾಕನಕೋಟೆ, ಮಾಸತಿ, ಅನಾರ್ಕಲಿ, ಶಿವಛತ್ರಪತಿ, ಪುರಂದರದಾಸರು, ನವರಾತ್ರಿ ಮೊದಲಾದ ನಾಟಕಗಳನ್ನೂ ರಚಿಸಿದ್ದಾರೆ. ಇಷ್ಟೇ ಅಲ್ಲದೆ ಚಿತ್ರಾಂಗದ, ಹ್ಯಾಮ್ಲೆಟ್, ಚಂಡಮಾರುತ ಮುಂತಾದ ಅನುವಾದಿತ ಕೃತಿಗಳನ್ನು, ಬಿಜ್ಜಳನ ಚರಿತ್ರೆ, ಕರ್ನಾಟಕ ಭಾರತ ಕಥಾಮಂಜರಿ, ಸರ್ ಎಂ ವಿಶ್ವೇಶ್ವರಯ್ಯ, ವಿಶ್ವಮಾನವ ನಡಿಗೆ ಮುಂತಾದ ಸಂಪಾದಿತ ಕೃತಿಗಳನ್ನು ಹಾಗೂ ಇಂಗ್ಲಿಷ್ನಲ್ಲಿ ಸುಮಾರು 6 ಕೃತಿಗಳನ್ನು ಕೂಡ ಮಾಸ್ತಿಯವರು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ಜೀವನ ಮಾಸಪತ್ರಿಕೆಯನ್ನು 25 ವರ್ಷಗಳ ಕಾಲ ಪ್ರಕಟಿಸಿದ್ದರು. 1964 ಪಿಇಎನ್ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. 1942 ಅಖಿಲ ಭಾರತ ಪ್ರಾಚ್ಯ ಸಮ್ಮೇಳನದ ಕನ್ನಡ ವಿಭಾಗದ ಅಧ್ಯಕ್ಷರೂ ಆಗಿದ್ದರು. ಮಾಸ್ತಿಯವರಿಗೆ ದೊರೆತ ಗೌರವ ಸನ್ಮಾನ ಪ್ರಶಸ್ತಿಗಳ ಪಟ್ಟಿ ದೊಡ್ಡದೇ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಮದರಾಸಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಮುಂಬಯಿಯ ಅಖಿಲ ಭಾರತ ಸಾಹಿತ್ಯಗಳ ಸಮ್ಮೇಳನದ ಅಧ್ಯಕ್ಷತೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕೇಂದ್ರದ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಮುಂತಾದವು ಮಾಸ್ತಿಯವರಿಗೆ ದೊರೆತ ಗೌರವ ಸನ್ಮಾನ ಪ್ರಶಸ್ತಿಗಳಾಗಿವೆ. ಮೈಸೂರು ಮಹಾರಾಜರು ರಾಜಸೇವಾ ಪ್ರಸಕ್ತ ಬಿರುದನ್ನು 1942 ಮಾಸ್ತಿಯವರಿಗೆ ನೀಡಿದ್ದರು. ನಾಡಿನ ನಾನಾ ಸಂಘ ಸಂಸ್ಥೆಗಳಿಂದ 100+ ಸನ್ಮಾನ, ಪ್ರಶಸ್ತಿ, ಗೌರವಗಳು ಮಾಸ್ತಿಯವರಿಗೆ ಸಂದಿವೆ. ಸ್ಮರಣ ಸಂಚಿಕೆಗಳು, ಮಾಸ್ತಿ ನಮನ, ಮಾಸ್ತಿ ಸ್ಮರಣೆ ಇತ್ಯಾದಿಗಳು ಇವರನ್ನು ಕುರಿತ ಹಲವಾರು ವಿಮರ್ಶಾ ಕೃತಿಗಳಾಗಿವೆ. 1972 ಮಾಸ್ತಿಯವರಿಗೆ ಅರ್ಪಿಸಿದ ಗೌರವ ಗ್ರಂಥ ಶ್ರೀನಿವಾಸ. ಜೀವನ ಪರ್ಯಂತ ಕನ್ನಡ ಸೇವೆಯನ್ನು ಮಾಡಿದ ಮಾಸ್ತಿಯವರು 6 June 1986 ನಿಧನ ಹೊಂದಿದರು. ಮಾಸ್ತಿಯವರು ಕನ್ನಡಿಗರಿಗೆ ಒಂದು ಆದರ್ಶ. ಮಾಸ್ತಿ ಕನ್ನಡದ ಆಸ್ತಿ ಎಂಬ ಮಾಸ್ತಿಯವರ ಕುರಿತಾದ ಹೇಳಿಕೆ ಒಂದು ನಾಣ್ಣುಡಿಯಾಗಿದೆ. ಎಂಥ ಕಷ್ಟಕಾಲದಲ್ಲೂ ಅವರು ಜೀವನವನ್ನು ಧೈರ್ಯದಿಂದ ಎದುರಿಸಿದವರು. ಎಂದೆಂದಿಗೂ ಕನ್ನಡದ ಆಸ್ತಿಯಾಗಿಯೇ ನಮ್ಮೊಡನೆ ಇರುವ ಮಾಸ್ತಿಯವರಿಗೆ ನಮ್ಮ ಹೃದಯಪೂರ್ವಕ ನಮನಗಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.